ರಾಜ್ಯಪಾಲರ ನೋಟಿಸಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ, ತಪ್ಪು ಮಾಡಿದ್ರೆ ತಾನೇ ಹೆದರೋದು ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಇದೇ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. 136 ಶಾಸಕರ ಬೆಂಬಲದಿಂದ ನಾನು ಸಿಎಂ ಆಗಿದ್ದೇನೆ. ದೂರುದಾರ ಟಿಜೆ ಅಬ್ರಹಾಂ ಒಬ್ಬ ಬ್ಲ್ಯಾಕ್ ಮೇಲರ್, ಮೊದಲು ಬಿಜೆಪಿಯವರಿಗೆ ಶೋಕಾಸ್ ನೋಟಿಸ್ ಕೊಡ್ಲಿ. ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಸವಾಲನ್ನ ಹಾಕಿದ್ದಾರೆ. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ, ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸ್ ಅನ್ನು ವಿತ್ಡ್ರಾ ಮಾಡಬೇಕು. ಮತ್ತೆ ಅಬ್ರಹಾಂ ಒಬ್ಬ, ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ. ಅದರಿಂದ ನೀವು, ಯಾಕಂತಂದರೆ ಅವನು 26ನೇ ತಾರೀಕು 26/7/2024 ಕಂಪ್ಲೇಂಟ್ ಕೊಟ್ಟವನು 11:30. ಅವತ್ತೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು, ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು, ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು, 136 ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು, ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನೆಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತು. ಏನೂ ನೋಡಿಲ್ಲ, ಆತಾತುರವಾಗಿ ಮಾಡಿದ್ದಾರೆ.